ಎವ್ರಿವನ್, ನಾನು ನಿಮ್ಮ ಶರ್ಮಿಲಾ ಮಾಂಡ್ರಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿದ್ದಾಗ ತುಂಬಾ ಮೆಮರೀಸ್ ಇರುತ್ತೆ ಆ್ಯಂಡ್ ಫುಲ್ ಫ್ಯಾಮಿಲಿ ಜೊತೆ ಮತ್ತು ಸ್ಕೂಲ್ ಲೈಫಲ್ಲಿ ಹೇಗಿತ್ತು, ಏನೆಲ್ಲ ಮಾಡ್ತಾ ಇದೆ ಅದೆಲ್ಲ ತುಂಬಾ ಬರ್ತಾ ಇದೆ. ಸೊ ಪ್ಲೀಸ್ ವಾಚ್ ನನ್ನ ಆಲ್ಬಮ್. ಇದು ಫಸ್ಟ್ ಪಿಕ್ಚರ್ ನೀವು ನೋಡ್ತಾ ಇರೋದು, ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಐ ಥಿಂಕ್ ಐ ವಾಸ್ 3 years old ಆ್ಯಂಡ್ ನನ್ನ ಸ್ಕೂಲಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ನಾನು ಫಸ್ಟ್ ಗೆದ್ದೆ, ಯಾಕಂದರೆ ನಾನು ಹವಾಯನ್ ಡ್ಯಾನ್ಸರಾಗಿ ಹೋಗಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲಿ ನೋಡಿದಾಗ ನಾನು ತುಂಬ ಒಂಥರ ಗುಂಡಾಗಿದ್ದೀನಿ. ಬಟ್ ಮೈ ಹೋಲ್ ಚೈಲ್ಡ್ಹುಡ್ ನಾನು ತುಂಬಾ ದಪ್ಪ ಇದ್ದೆ, ಲೈಕ್ ಅ ಬಿಗ್ ಟಾಮ್ ಬಾಯ್. ಬರೀ ಹುಡುಗರ ಜೊತೆ ಓಡಾಡೋದು ಮತ್ತು ಕ್ರಿಕೆಟ್ ಆಡೋದು, ಪ್ಲೇಯಿಂಗ್ ಸ್ಪೋರ್ಟ್ಸ್, ದ್ಯಾಟ್ ವಾಸ್ ಮೈ ಮೇನ್ ಥಿಂಗ್. ಸೊ ಆ ಪಿಕ್ಚರಲ್ಲಿ ನೋಡಿದಾಗ ತುಂಬಾ ಒಂಥರ ಒಂದು ಸೆನ್ಸ್ ಆಫ್ ಪ್ರೌಡ್ ಫೀಲಿಂಗ್ ಇದೆ, ಯಾಕಂದರೆ ನಾನು ಫಸ್ಟ್ ಗೆದ್ದೆ. ಸೊ ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ಫಾರ್ ಮೀ. ಈ ಎರಡನೇ ಪಿಕ್ಚರ್ ನೀವೇನು ನೋಡ್ತಾ ಇರೋದು, ಆ್ಯಕ್ಚುಲಿ ಇಟ್ ಈಸ್ ಅ ಪರ್ಫಾರ್ಮೆನ್ಸ್ ಇನ್ ಫ್ರಂಟ್ ಆಫ್ ನನ್ನ ಫುಲ್ ಫ್ಯಾಮಿಲಿ ಆ್ಯಕ್ಚುಲಿ. ಯಾಕಂದರೆ ಪ್ರತಿಯೊಂದು ಸಲ ನನ್ನ ಫ್ಯಾಮಿಲಿಯಲ್ಲಿ ಏನಾದರೂ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ರೆ ಅಥವಾ ಒಂದು ಫಂಕ್ಷನ್ ಇದ್ದಿದ್ರೆ ಅಥವಾ ಒಂದು ಪೂಜೆನೂ ಇದ್ದಿದ್ರೆ ಅದಾದ ತಕ್ಷಣ ನಾನು ಹೋಗಿ ಮ್ಯೂಸಿಕ್ ಹಾಕ್ಕೊಂಡು ನಾನು ಎಲ್ಲರ ಮುಂದೆ ನಾನು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿವರೆಗೂ ನಾನು ಯಾರಿಗಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹಳೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ, ನೀನು ಚಿಕ್ಕ ವಯಸ್ಸಿದ್ದಾಗ ನೀನು ತುಂಬಾ ಡ್ಯಾನ್ಸ್ ಮಾಡ್ತಾ ಇದೆ ಎಲ್ಲರ ಮುಂದೆ, ಇವಾಗ ಯು ಆರ್ ಅನ್ ಆ್ಯಕ್ಟರ್. ಸೊ ಬಿಕಾಸ್ ಆಫ್ ದ್ಯಾಟ್ ದಟ್ ಚೈಲ್ಡ್ಹುಡ್ ಲವ್ ಫಾರ್ ಆ್ಯಕ್ಟಿಂಗ್, ಇವಾಗ ನೀವು ಆ್ಯಕ್ಟರ್ ಆಗಿ ಬಂದಿದ್ದೀರಾ ಅಂತ. ಸೊ ಯುನೋ ದೇ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಈ ಪಿಕ್ಚರ್ ನೀವೇನು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ವಾಸ್ ನಾನು ಚಿಕ್ಕ ವಯಸ್ಸಿದ್ದಾಗ ಐ ಎಸ್ ಟು ಲವ್ ಟು ವೇರ್ ಸಾರೀಸ್. ನನಗೆ ಸಾರೀಸ್ ಅಂದರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಐ ಎಸ್ ಟು ಲವ್ ಟು ಡ್ರೆಸ್ ಅಪ್. ಪ್ರತಿಯೊಂದು ದಿನ ನನ್ನ ಸ್ಕೂಲಿಂದ ಬಂದ ತಕ್ಷಣ ನನ್ನ ತಾಯಿಗೆ ಹೋಗ್ಬಿಟ್ಟು ಪ್ಲೀಸ್ ಗಿವ್ ಮೀ ಸಮ್ ಸಾರೀಸ್, ನನಗೆ ಡ್ರೆಸ್ ಮಾಡಬೇಕು, ನಾನು ಡ್ಯಾನ್ಸ್ ಮಾಡಬೇಕು. ಸೊ ಇಟ್ ವಾಸ್ ರಿಯಲಿ ಮೈ ಚೈಲ್ಡ್ಹುಡ್ ಪ್ಯಾಷನ್. ಬಟ್ ಆಬ್ವಿಯಸ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಎಲ್ಲರ ಮುಂದೆ, ನಾನು ಮಿರರ್ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಸಮಥಿಂಗ್ ದಟ್ ವಾಸ್ ಅ ಪ್ಯಾಷನ್ ಇನ್ಸೈಡ್ ಮೀ. ಎವ್ರಿ ಇಯರ್ ನನ್ನ ಬರ್ತ್ಡೇ ಅಂದರೆ ಬರ್ತ್ಡೇ ಪಾರ್ಟಿ ಇರಲೇಬೇಕು. ಸೊ ಎವ್ರಿ ಇಯರ್ ಐ ಟು ಸೆಲೆಬ್ರೇಟ್ ಮೈ ಬರ್ತ್ಡೇ. ಆ್ಯಂಡ್ ನನಗೆ ಒಂಥರ ಫ್ಯಾನ್ಸಿ ಕೇಕ್ ಬೇಕಾಗಿತ್ತು, ಯಾಕಂದರೆ ಚಾಕ್ಲೇಟ್ ಮತ್ತು ಕೇಕ್ ಅಂದರೆ ನನಗೆ ಬರ್ತ್ಡೇ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ನನಗೆ ಒಂಥರ ಬೇರೆ ಬೇರೆ ಥರ ಕೇಕ್ ಬೇಕಾಗಿತ್ತು. ಒಂದು ವರ್ಷ ನನಗೆ ಒಂದು ಬಾಬಿ ಡಾಲ್ ಕೇಕ್ ಸಿಕ್ತು, ಒಂದು ವರ್ಷ ಒಂದು ಫುಲ್ ಹೌಸ್ ಮನೆ ಕೇಕ್ ಇತ್ತು. ಸೊ ಯುನೋ ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ ನನ್ನ ಬರ್ತ್ಡೇ ಅಂದರೆ ಎಲ್ಲರ ಫ್ರೆಂಡ್ಸ್ ಎಲ್ಲ ಬರಬೇಕು, ಊಟ ಮಾಡಬೇಕು. ಆ್ಯಂಡ್ ಐ ಹ್ಯಾಡ್ ಟು ವೇರ್ ಒನ್ ಲವ್ಲಿ ಪಿಂಕ್. ಪ್ರತಿ ವರ್ಷ ಐ ಹ್ಯಾಡ್ ಟು ವೇರ್ ಒನ್ಲಿ ಒನ್ ಪಿಂಕ್ ಫ್ರಾಕ್. ಒಂದು ಹೊಸ ಪಿಂಕ್ ಫ್ರಾಕ್ ನಾನು ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೆ, ಯಾಕಂದರೆ ನನ್ನ ಪಿಂಕ್ ಅಂದರೆ ತುಂಬಾ ನನ್ನ ಫೇವ್ರೆಟ್ ಕಲರ್. ಸೊ ಎವ್ರಿ ಇಯರ್ ಐ ಹ್ಯಾಡ್ ಟು ವೇರ್ ಪಿಂಕ್ ಫಾರ್ ಮೈ ಬರ್ತ್ಡೇ. ಫೋಟೋ ನೀವೇನು ನೋಡ್ತಾ ಇದ್ದೀರಾ, ನನ್ನ ಒಂದು ಡಾನ್ಸಿಂಗ್ ಫೋಟೋ. ನಂಗೆ ಡಾನ್ಸಿಂಗ್ ಅಂದರೆ ತುಂಬಾ ಇಷ್ಟ. ಆಟ್ ದಿ ಏಜ್ ಆಫ್ 3 ಐ ಸ್ಟಾರ್ಟೆಡ್ ಡಾನ್ಸಿಂಗ್. ಆ್ಯಂಡ್ ಐ ಥಿಂಕ್ ಅವಾಗಿಂದನೇ ಎಲ್ಲರೂ ಹೇಳ್ತಾ ಇದ್ರು, ಯುನೋ ದೇ ಶುಡ್ ಟೆಲ್ ಮೈ ಪೇರೆಂಟ್ಸ್ ವೈ ನಾಟ್ ಪುಟ್ ಹರ್ ಇನ್ ಕ್ಲಾಸಸ್. ಕ್ಲಾಸ್ಗೆ ಹೋಗಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನೂ ಪ್ರೊಫೆಷ್ನಲ್ ಆಗುತ್ತೆ, ಬಿಕಾಸ್ ಅವಳಿಗೆ ಆ ಟ್ಯಾಲೆಂಟ್ ಇದೆ ಡಾನ್ಸಲ್ಲಿ ಅಂತ. ಸೊ ಫ್ರಾಮ್ ದ್ಯಾಟ್ ವೆರಿ ಯಂಗ್ ಏಜ್ ನನಗೆ ಡಾನ್ಸ್ ಅಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೇ ಐ ಸ್ಟಾರ್ಟೆಡ್ ಡಾನ್ಸಿಂಗ್, ಕಥಕ್ ಕಲಿತೆ. ಆ್ಯಂಡ್ ಅದಾದಮೇಲೆ ಶಾಮಕ್ ದಾವರ್ ಶುರು ಮಾಡಿದೆ. ಸೊ ಯಾ, ದಟ್ಸ್ ಅಬೌಟ್ ಡಾನ್ಸ್. ಪ್ರತಿಯೊಂದು ವರ್ಷ ನಾನು ಆ್ಯಕ್ಚುಲಿ ಫಾರಿನ್ ಹೋಗ್ಬಿಟ್ಟು ಫುಲ್ ಫ್ಯಾಮಿಲಿ ಜೊತೆ, ನನ್ನ ತಾಯಿ ತಂದೆ ಮತ್ತು ಅಣ್ಣನ ಜೊತೆ. ಈ ಫೋಟೋ ನೀವು ನೋಡ್ತಾ ಇರೋದು ನ್ಯೂಯಾರ್ಕಲ್ಲಿ, ನನಗೊಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗಿದ್ದೆ. ವಿ ಆರ್ ಅ ಲಾಡ್ ಆಫ್ ಫನ್. ಐ ಇಸ್ ಟು ಲವ್ ಟು ಟ್ರಾವೆಲ್. ಐ ಥಿಂಕ್ ನಾನು ಚಿಕ್ಕ ವಯಸ್ಸಿಂದ ಟ್ರಾವೆಲ್ ಮಾಡ್ತಾ ಬಂದಿದ್ದೀನಿ, ಅದಕ್ಕೆ ಇಲ್ಲಿವರೆಗೂ ನಾನು ಯಾವತ್ತಾದರೂ ಬೇರೆ ಕಡೆಗೆ ಹೋಗಿದ್ರೆ ನನಗೆ ತುಂಬಾ ಇಷ್ಟ. ಕೆಲಸಗಾಗಿರಲಿ ಅಥವಾ ಹಾಲಿಡೇಗಾಗಿರಲಿ, ಐ ಲವ್ ಟು ಟ್ರಾವೆಲ್. ಸೊ ದಟ್ಸ್ ವೈ ಮೈ ಟ್ರಾವೆಲಿಂಗ್ ಫಾರ್ ಪ್ಯಾಷನ್ ಹ್ಯಾಸ್ ಬಿಕಮ್ ಸೋ ಮಚ್. ನನಗೆ ಒಂದು ಅಣ್ಣ ಮತ್ತು ಒಂದು ಅಕ್ಕ ಇದ್ದಾರೆ. ಸೊ ಐ ಹ್ಯಾವ್ ಟೂ ಸಿಬ್ಲಿಂಗ್ಸ್. ನಾವೆಲ್ಲ ಒಟ್ಟಿಗೆ ವಿ ಯೂಸ್ ಟು ರಿಯಲಿ ಹ್ಯಾವ್ ಅ ಲಾಟ್ ಆಫ್ ಫನ್. ಐ ವಾಸ್ ದ ಯಂಗೆಸ್ಟ್. ಸೊ ಎಲ್ಲರು ಹೇಳ್ತಾರೆ ನೀ ಯು ಆರ್ ದ ಯಂಗೆಸ್ಟ್ ಇನ್ ದ ಫ್ಯಾಮಿಲಿ, ಸೊ ನಿಮಗೆ ಜಾಸ್ತಿ ಪ್ಯಾಂಪರಿಂಗ್ ಎಲ್ಲರು ಮಾಡ್ತಾರೆ, ಯು ಗೆಟ್ ದ ಮೋಸ್ಟ್. ಬಟ್ ಆ್ಯಕ್ಚುಲಿ ನನಗೆ ಅಷ್ಟೇನು ಪ್ಯಾಂಪರಿಂಗ್ ಏನು ಸಿಕ್ಕಿಲ್ಲ ಚಿಕ್ಕ ವಯಸ್ಸಿದ್ದಾಗ. ಐ ವಾಸ್ ಟ್ರೀಟೆಡ್ ವೆರಿ ಮಚ್ ಲೈಕ್ ದ ರೆಸ್ಟ್ ಯುನೋ. ಅದಕ್ಕೆ ಐ ಸ್ಟ್ ಆಲ್ವೇಸ್ ಬಿ ಬುಲ್ಲಿಡ್. ನನ್ನ ಅಕ್ಕ ಮತ್ತು ನನ್ನ ಅಣ್ಣ ದೇ ಎಷ್ಟು ಬುಲ್ಲಿ ನೀ ಅಲಾಟ್, ಯಾಕಂದರೆ ನನಗೆ ಯುನೋ ಐ ವಾಸ್ ವೆರಿ ಸ್ಮಾಲ್ ಆ್ಯಂಡ್ ದೇ ಎಷ್ಟು ಬಿ ಲೈಕ್ ನೀಲ ನಿಮ್ಗೇನು ಗೊತ್ತಿಲ್ಲ ಅಂತ. ಬಟ್ ಐ ಹ್ಯಾಡ್
the best time with them. I think it was amazing to have an elder brother and sister. ಈ ಫೋಟೋ ಅಮಿತಾಬ್ ಬಚ್ಚನ್ ಸರ್ ಜೊತೆ ನಾವು ತಗೊಂಡಿದ್ವಿ ಲಂಡನಲ್ಲಿ. ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಟ್ರಿಪ್ ಟು ಲಂಡನ್ ಐ ಥಿಂಕ್. ನಾನು ಶೂಟಿಂಗ್ ಟೈಮಲ್ಲಿ ಹೋದಾಗ ದೇರ್ ವಾಸ್ ದಿಸ್ ಅವಾರ್ಡ್ ಫಂಕ್ಷನ್ ಹ್ಯಾಪ್ನಿಂಗ್ ಇನ್ ಲಂಡನ್. ನಾನು ಅಲ್ಲಿ ಹೋದ ತಕ್ಷಣ ಐ ವಾಸ್ ಸೋ ಎಕ್ಸೈಟೆಡ್, ಅಯ್ಯೋ ಅಮಿತಾಬ್ ಬಚ್ಚನ್ ಅವರು ಇದ್ದಾರೆ ಅಂತ. ಸೊ ಐ ವೆಂಟ್ ಟು ಅ ಸ್ನ್ಯಾಪ್ ವಿತ್ ಹಿಮ್ ಅಂಡ್ ದಟ್ಸ್ ದ ಸ್ನ್ಯಾಪ್ ವಿತ್ ಹಿಮ್. ಇದ್ದಾಗ ಎಲ್ಲರು ಕೇಳ್ತಿದ್ರು ನಿನ್ನ ದೊಡ್ಡ ವಯಸ್ಸಾದ್ಮೇಲೆ ಏನಾಗಬೇಕು, ಪ್ರೊಫೆಷನ್ ಏನು ಮಾಡಬೇಕಂತ. ಸೊ ಐ ಸ್ಟ್ ಆಲ್ವೇಸ್ ಸೇ ನನ್ನ ದೊಡ್ಡದಾದ್ಮೇಲೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು, ನನ್ನ ಐ ವಾಂಟ್ ಟು ಬಿಕಮ್ ಅ ಹೀರೋಯಿನ್ ಅಂತ. ಅದು ಕೇಳಿದ ತಕ್ಷಣ ಎಲ್ಲರು ನಗ್ತಾಯಿದ್ರು, ಹೌ ಕೆನ್ ಯು ಬಿಕಮ್ ಅ ಹೀರೋಯಿನ್, ನೀನು ಎಷ್ಟು ದಪ್ಪಾಗಿದ್ಯಾ, ಒಂದು ಹುಡುಗ ಥರ ಕಾಣ್ತೀಯಾ, ಹೌ ಕೆನ್ ಯು ಬಿಕಮ್ ಅ ಹೀರೋಯಿನ್. ಸರಿ, ನಿನಗೆ ಡಾನ್ಸ್ ಮಾಡೋಕ್ಕೆ ಗೊತ್ತು, ಆ್ಯಕ್ಟ್ ಮಾಡೋಕ್ಕೆ ಗೊತ್ತು, ಬಟ್ ಹೌ ವಿಲ್ ಯು ಬಿಕಮ್ ಅ ಹೀರೋಯಿನ್, ವಿಲ್ ಯು ಡೂ ಅ ಕಾಮಿಡಿ ರೋಲ್ ಅಂತ. ಬಿಕಾಸ್ ಯೂಶ್ವಲಿ ಯುನೋ ಫ್ಯಾಟ್ ಪೀಪಲ್ ಡೂ ಕಾಮಿಡಿ ರೋಲ್ಸ್ ಅಂತ. ಆವಾಗ ನಂಗೆ ಒಂಥರ ತುಂಬ ಫೀಲ್ ಆಯಿತು, ಯಾಕಂದರೆ ಎಲ್ಲರು ಈ ಥರ ಹೇಳ್ತಿದೆ ನನ್ನ ಬಗ್ಗೆ. ಏನಾದರೂ ಮಾಡಬೇಕು ಲೈಫಲ್ಲಿ ನಾನು. ಸರಿ, ನಾನು ಡಯಟ್ ಮಾಡಬೇಕು. ಸೊ ಪ್ರತಿದಿನ ಜಿಮ್ ಹೋಗ್ತಾ ಇದೆ, ಮತ್ತು ಬಾಸ್ಕೆಟ್ಬಾಲ್ ಆಡ್ತಾ ಇದೆ, ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದೆ, ಯೋಗ ಮಾಡ್ತಾ ಇದೆ, ಎಲ್ಲ ಮಾಡಿಬಿಟ್ಟು ಐ ಲಾಸ್ಟ್ ಅ ಲಾಟ್ ಆಫ್ ವೇಟ್. ವೆನ್ ಐ ವಾಸ್ 16 ಇಯರ್ಸ್ ಓಲ್ಡ್ ನನ್ನ ತಂದೆ ತಾಯಿಗೆ ಮಾತಾಡಿದಾಗ ಅವ್ರಿಗೆ ಹೇಳಿದೆ ನಾನು ಆ್ಯಕ್ಟ್ ಮಾಡಬೇಕು ಅಂತ, ಮತ್ತು ನನಗೊಂದು ಪೋರ್ಟ್ಫೋಲಿಯೋ ಮಾಡಬೇಕು, ಒಂದು ಫೋಟೋಶೂಟ್ ಮಾಡಬೇಕಂತ. ಅವ್ರು ಹೇಳಿದ್ರು ಇಲ್ಲ ಇಲ್ಲ, ನಾವು ನೋಡೋಣ, ಫಸ್ಟು ನೀವು ಕಾಲೇಜೆಲ್ಲ ಮುಗಿಸ್ಬಿಡು, ಅದಾದಮೇಲೆ ನಾವು ನೋಡೋಣ ಏನು ಮಾಡಬೇಕಂತ. ನನಗೆ ಪ್ರತಿ ತಿಂಗಳಿಗೆ ನಂಗೆ ದುಡ್ಡು ಸಿಗ್ತಾ ಇತ್ತು, ಒಂದು ಪಾಕೆಟ್ ಮನಿ ಕಾಲೇಜ್ಗೆ. ಒಂದು ಅಟ್ಲೀಸ್ಟ್ 2000 ಐಸ್ ಟು ಗೆಟ್ ಪರ್ ಮಂತ್. ಅಟ್ಲೀಸ್ಟ್ ಫಾರ್ 5 months ಐ ಸೇವ್ಡ್ ಅಪ್ ದ ಮನಿ, 10,000 ನಂಗೆ ಸಿಕ್ತು. ಅದಾದಮೇಲೆ ಐ ವೆಂಟ್ ಗಾಟ್ ಅ ಫೋಟೋಶೂಟ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಕೇಮ್ ಬ್ಯಾಕ್, ಮತ್ತು ಎಲ್ಲರಿಗೆ ಫೋಟೋ ಎಲ್ಲ ತೋರಿಸ್ದೆ. ನಾ ದೇ ವಾಸ್ ಸೋ ಶಾಕ್ಡ್, ದೇ ವಾ ಲೈಕ್ ನೀನು ಯುನೋ ಹೌ ಕೆನ್ ಯು ಡೂ ದಿಸ್, ನಮಗೇನು ಹೇಳಿಲ್ಲ ನೀವು ಫೋಟೋಶೂಟ್ ಮಾಡ್ತಾ ಇದ್ದೀರಾ ಅಂತ, ಯು ಡಿಂಟ್ ಟೆಲ್ ಅಸ್, ಯುನೋ ದೇ ವಾ ಲಿಟಲ್ ಅಪ್ಸೆಟ್. ಸೊ ಒನ್ಸ್ ದೇ ಗಾಟ್ ಟು ನೋ ಸಚ್ ದಟ್ ನಿಜವಾಗ್ಲೂ ನಾನು ಆ್ಯಕ್ಟ್ ಮಾಡಬೇಕಂತ, ದೆನ್ ದೇ ವಾ ಸರಿ ಆ್ಯಕ್ಟ್ ಮಾಡ್ತೀರಾ ಅಂತ. ಯು ವಾಂಟ್ ಟು ಆ್ಯಕ್ಟ್ ಅಂದರೆ ಓಕೆ ಫೈನ್, ಇಫ್ ಯು ಆರ್ ಸೋ ಪ್ಯಾಷನೇಟ್ ಅಬೌಟ್ ಇಟ್ ದೆನ್ ಸ್ಟಾರ್ಟ್ ಆ್ಯಕ್ಟಿಂಗ್. ಸೊ ಅದಾದಮೇಲೆ ಐ ರಿಯಲಿ ವರ್ಕ್ ಹಾರ್ಡ್ ಆ್ಯಂಡ್ ದಟ್ಸ್ ಹೌ ಐ ಬಿಕೇಮ್ ಆನ್ ಆ್ಯಕ್ಟರ್. ಐ ಥಿಂಕ್ ನಾನು ಯಾಕೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಬಂತಂದರೆ, ಬಿಕಾಸ್ ಚಿಕ್ಕ ವಯಸ್ಸಿದ್ದಾಗ ನನ್ನ ಫುಲ್ ಫ್ಯಾಮಿಲಿ ತುಂಬ ಶೂಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದರು, ಬಿಕಾಸ್ ಪ್ರೊಡ್ಯೂಸರ್ ಆಗಿದ್ದರು ಮತ್ತು ಡಿಸ್ಟ್ರಿಬ್ಯೂಷನಲ್ಲಿ ಫಿಲ್ಮ್ ಲೈನಲ್ಲಿದ್ದರು ಬೇಸಿಕ್ಲಿ. ಸೊ ಪ್ರತಿಯೊಂದು ಶೂಟಿಂಗೇ ನಾನು ಹೋಗ್ತಾ ಇದ್ದೆ. ಸೊ ಐ ವಾಸ್ ವೆರಿ ಎಕ್ಸ್ಪೋಸ್ ಟು ಫಿಲ್ಮ್ ಬಿಸ್ನೆಸ್ ರೈಟ್ ಫ್ರಮ್ ಅ ವೆರಿ ಯಂಗ್ ಚೈಲ್ಡ್ಹುಡ್. ನಾನು ಶೂಟಿಂಗ್ ಹೋದಾಗ ನನಗೆಲ್ಲ ಗೊತ್ತಿತ್ತು, ದೇ ವಾಸ್ ಅ ಕ್ಯಾಮ್ರಾಮನ್, ಡೈರೆಕ್ಟರು, ಪ್ರೊಡ್ಯೂಸರು, ಏನೆಲ್ಲ ಗೊತ್ತಾಗಬೇಕು ಫಿಲ್ಮ್ ಲೈನಲ್ಲಿ ನನಗೆ ಮುಂಚೆಯಿಂದ ಚಿಕ್ಕ ವಯಸ್ಸಿಂದನೇ ಗೊತ್ತಿತ್ತು. ಆ್ಯಂಡ್ ಐ ಥಿಂಕ್ ಅದೆಲ್ಲ ನೋಡಿ ನನಗೆ ಒಂಥರ ಇಂಟ್ರೆಸ್ಟ್ ಬಿಲ್ಡಪ್ ಆಯಿತು, ದೊಡ್ಡವರಾದಮೇಲೆ ಲೈಕ್ ಯು ನೋ ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್. ಅದೆಲ್ಲ ನೋಡಿ ನನಗೆ ಐ ಥಿಂಕ್ ಇಟ್ ರಿಯಲಿ ಬಿಲ್ಟ್ ಅ ಇಂಟ್ರೆಸ್ಟ್ ಇನ್ ಮೀ. ಆ್ಯಂಡ್ ಈ ಫೋಟೋ ನೀವು ನೋಡ್ತಾ ಇರೋದು ಆ್ಯಕ್ಚುಲಿ ಪ್ಯಾರಿಸಲ್ಲಿ, ಬಿಕಾಸ್ ನಾವು ಜೀನ್ಸ್ ಅಂತ ಒಂದು ತಮಿಳು ಫಿಲ್ಮ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಪ್ಯಾರಿಸಲ್ಲಿ. ಆ್ಯಂಡ್ ಐಶ್ವರ್ಯ ರಾಯ್ ಅದರಲ್ಲಿ ಹೀರೋಯಿನ್ ಇದ್ದರು. ಆ್ಯಂಡ್ ಐ ವಾಸ್ ವೆರಿ ಸ್ಮಾಲ್, ಐ ವಾಸ್ ಓನ್ಲಿ 8 years old. ಆ್ಯಂಡ್ ಅದೆಲ್ಲ ಶೂಟಿಂಗ್ ನೋಡಿ ಆ್ಯಂಡ್ ಐ ಸಾ ಐಶ್ವರ್ಯ ಆ್ಯಂಡ್ ಶಿ ವಾಸ್ ಬ್ಯೂಟಿಫುಲ್, ಯಾಕಂದರೆ ಅವಾಗ ಮಿಸ್ ವರ್ಲ್ಡ್ ಗೆದ್ದಿದ್ರು, ಅದಾದಮೇಲೆ ಇದು ಫಸ್ಟ್ ಫಿಲ್ಮ್ ಅವ್ರದ್ದು. ಸೊ ಇಟ್ ವಾಸ್ ಲೈಕ್ ಅ ವೆರಿ ನೈಸ್ ಫೀಲಿಂಗ್ ಟು ಸೀ ಸಚ್ ಅ ನೈಸ್ ಪರ್ಸನ್, ಆ್ಯಂಡ್ ಶಿ ವಾಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ದಟ್ ವಾಸ್ ದ ಸ್ನ್ಯಾಪ್ ಕ್ಲಿಕ್ಡ್ ಇನ್ ಫ್ರಂಟ್ ಆಫ್ ದ ಐಫಿಲ್ ಟವರ್ ಪ್ಯಾರಿಸಲ್ಲಿ. ಐ ವಾಸ್ ಎ ಟಿಪಿಕಲ್ ಟಾಮ್ ಬಾಯ್ ವೆನ್ ಐ ವಾಸ್ ಎ ಕಿಡ್. ನಾನು ತುಂಬ ಒಂದು ಹುಡುಗರ ಜೊತೆ ಎಲ್ಲ, ಯಾಕಂದರೆ ನನ್ನ ಅಣ್ಣ ಮತ್ತು ಅವ್ರ ಫ್ರೆಂಡ್, ನನ್ನ ಅಣ್ಣ ಆ್ಯಕ್ಚುಲಿ ಈಸ್ ಜಸ್ಟ್ 3 years old ಇನ್ ಮೀ. ಸೊ ಅವ್ರಿಗೆ ತುಂಬ ಹುಡುಗರ ಫ್ರೆಂಡ್ಸ್ ಇದ್ದರು, ಮನೆಗೆ ಬರ್ತಾಯಿದ್ರು. ಸೊ ವಿ ಯೂಸ್ ಟು ಆಲ್ ಗೋ ಟುಗೆದರ್, ಆ್ಯಂಡ್ ಬಿಕಾಸ್ ಎನಿವೇಸ್ ನಾನು ಒಂದು ಹುಡುಗ ಥರನೇ ಕಾಣ್ತಾ ಇದ್ದೆ ವೆನ್ ಐ ವಾಸ್ ಎ ಕಿಡ್. ಸೊ ವಿ ಯೂಸ್ ಟು ಆಲ್ ಗೋ ಟುಗೆದರ್ ಆ್ಯಂಡ್ ಪ್ಲೇ ಕ್ರಿಕೆಟ್ ಆ್ಯಂಡ್ ಯುನೋ ಏನೇನೋ ಆಡ್ತಾ ಇದ್ವಿ. ಆ್ಯಂಡ್ ಐ ಯೂಸ್ ಟು ಬಿ ಲೈಕ್ ಅ ಬಾಯ್ ಓನ್ಲಿ. ಸೊ ನಿಜವಾಗ್ಲೂ ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಇವಾಗ ನಂಗೆ ನೋಡಿದ್ರೆ ದೇ ಗೆಟ್ ಅ ಶಾಕ್. ದೇ ಕಾಂಟ್ ಈವನ್ ಇಮ್ಯಾಜಿನ್, ಅಯ್ಯೋ ಇವ್ರು ಚಿಕ್ಕ ವಯಸ್ಸಿದ್ದಾಗ ವಿ ಟು ಆಲ್ ಹ್ಯಾಂಗ್ ಔಟ್, ವಿ ಶುಡ್ ನೆವರ್ ಇವನ್ ಕನ್ಸಿಡರ್ ಅ ಲೈಕ್ ಅ ಗರ್ಲ್. ಒಂದು ಹುಡುಗ ಥರ ಕಾಣ್ತಾ ಇದ್ಲು ಈ ಹುಡುಗಿ, ಇವಾಗ ಒಂದು ಹುಡುಗಿ ಥರ ಕಾಣ್ತಾ ಇದ್ದಾರೆ. ಸೊ ಯುನೋ ದ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್. ಇವಾಗ ನಂಗೆ ನೋಡಿದಾಗ ದೇ ಗೆಟ್ ಅ ಶಾಕ್. ಸೊ ದಟ್ ಪಿಕ್ಚರ್. ಐ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಅವ್ರ ಮನೆ ಪ್ರತಿ ವೀಕೆಂಡ್, ಸ್ಕೂಲ್ ಫ್ರೈಡೇ ಆದ ತಕ್ಷಣ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಇರ್ತಾ ಇದ್ದೆ.
ಆ್ಯಂಡ್ ಸಂಗಮ್ ಥಿಯೇಟರ್ ವಿ ಹ್ಯಾಡ್ ಥಿಯೇಟರ್ ದಟ್ ಟೈಮ್. ಸೊ ಸ್ಯಾಟರ್ಡೆ ಸಂಡೇ ಅಂದರೆ ನಾನು ಸಂಗಮ್ ಥಿಯೇಟರ್ಗೆ ಹೋಗಬೇಕು ಆ್ಯಂಡ್ ನಾನು ಪ್ರೊಜೆಕ್ಷನ್ ಥಿಯೇಟರ್ನಲ್ಲಿ ಕೂತ್ಕೊಂಡು ನಾನು ಫಿಲಮ್ ಎಲ್ಲ ನೋಡ್ತಾ ಇದ್ದೆ ಅವ್ರ ಜೊತೆ. ಬಟ್ ಐ ವಾಸ್ ಬ್ಯಾಂಡ್ ಟು ಗೋ ದೇರ್. ಯಾರು ಅಲ್ಲಿ ನಾನು ನೋಡಿದ ತಕ್ಷಣ ಅವ್ರಿಗೆಲ್ಲ ಭಯ ಆಗ್ತಾ ಇತ್ತು. ಬಿಕಾಸ್ ನಾನು ಪ್ರೊಜೆಕ್ಷನ್ ರೂಮ್ಗೆ ಹೋಗ್ಬಿಟ್ಟು ಏನೇನೋ ನನ್ನ ಕೈಯೆಲ್ಲ ಹಾಕ್ತೀನಿ ಮಧ್ಯದಲ್ಲಿ, ಜನ ಫಿಲಮ್ ನೋಡ್ತಾ ಇರ್ತಾರೆ ಆವಾಗ ಒಂದು ಕೈ ಎಲ್ಲಿಂದ ಬರುತ್ತೆ ಇರೋ ಫಿಲಮ್ ನೋಡಿದಾಗ. ಸೊ ಐ ಹ್ಯಾಸ್ ಟು ಬಿ ನಂಗೆ ತುಂಬನೇ ಬೈತಾ ಇದ್ರು, ಯುನೋ ಸುಮ್ಮನೆ ಥಿಯೇಟರ್ಗೆ ಬರಬಾರ್ದು ಬಿಕಾಸ್ ಶಿ ರಿಯಲಿ ಕ್ರಿಯೇಟ್ಸ್ ಅ ಬಿಗ್ ಪ್ರಾಬ್ಲಮ್ ಅಂತ. ಫ್ಯಾಷನ್ ಶೋನಲ್ಲಿ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು ಒಂದು ಸ್ಕೂಲಲ್ಲಿ ಒಂದು ಫ್ಯಾಷನ್ ಶೋ ನಡೀತಾ ಇತ್ತು. ಸೊ ಐ ವಾಸ್ ಐ ಟುಕ್ ಪಾರ್ಟ್ ಇನ್ ದ್ಯಾಟ್. ಸೊ ಆ ಫೋಟೋ ಒನ್ಸ್ ನನ್ನ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿದ್ರು, ಓಕೆ ನನಗೆ ಈ ಇಂಡಸ್ಟ್ರಿಗೆ ಜಾಯ್ನ್ ಆಗಬೇಕಂದ್ರೆ. ವೆರಿ ಬಿಗ್ ಪ್ರೊಡ್ಯೂಸರ್ಸ್ ಕನ್ನಡದಲ್ಲಿ ನಾನು ಮೀಟ್ ಮಾಡಿದ್ದೆ ಫಿಲ್ಮ್ಗೆ ಆ್ಯಕ್ಚುಲಿ, ಬಿಕಾಸ್ ಅವ್ರು ಫಿಲ್ಮ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರ ಫಿಲ್ಮ್ಗೆ ಒಂದು ಹೊಸ ಹೀರೋಯಿನ್ ಕಾಸ್ಟ್ ಮಾಡಬೇಕಾಗಿತ್ತು. ಸೊ ಅವ್ರಿಗೆಲ್ಲ ಅವ್ರು ನಾನು ಒಂದು ಫೋಟೋ ಶೂಟ್ ಮಾಡಿದ್ದೆ ಬಾಂಬೆಯಲ್ಲಿ ಡಬ್ಬು ರತ್ನಾನಿ ಜೊತೆ. ಸೊ ಅವ್ರು ಬಂದು ನಂಗೆ ನೋಡಿ ಆ ಫೋಟೋಸ್ ಎಲ್ಲ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು ಆ್ಯಂಡ್ ದೇ ವಾಂಟೆಡ್ ಟು ಲಾಂಚ್ ಮೀ ಇನ್ ದಟ್ ಫಿಲ್ಮ್. ಬಟ್ ವಾಟ್ ಹ್ಯಾಪೆಂಡ್ ವಾಸ್ ಐ ವಾಸ್ ಟೂ ಯಂಗ್, ಐ ವಾಸ್ ಜಸ್ಟ್ 16 ಇಯರ್ಸ್ ಓಲ್ಡ್ ಅಂತ ಹೇಳ್ಬೋದು. ನನ್ನ ತಂದೆ ತಾಯಿ ಹೇಳಿದ್ರು, ಇಲ್ಲ ಅಯ್ಯೋ ಇವನ್ ದೋ ನಿಮಗೆ ಈ ಆಫರ್ ಸಿಗ್ತಾ ಇದೆ, ಬಟ್ ನಿಮ್ ಫಸ್ಟ್ ಆಫ್ ಆಲ್ ನಿಮಗೆ ಏನು ಟ್ರೈನಿಂಗ್ ಇಲ್ಲ, ಫಾರ್ಮಲ್ ಟ್ರೈನಿಂಗ್ ಇಲ್ಲ ಆ್ಯಕ್ಟಿಂಗಲ್ಲಿ. ಸೊ ಯು ನೋ ವೈ ಡೋಂಟ್ ಯು ಡೂ ಅನ್ ಆ್ಯಕ್ಟಿಂಗ್ ಕೋರ್ಸ್ ಅಂತ. ಸೊ ನಾನು ಲಂಡನ್ಗೆ ಹೋಗಿ ನಾನು ನನ್ನ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಬಂದೆ ಫಾರ್ 6 ಮಂತ್ಸ್. ಆ್ಯಂಡ್ ಬಂದ ತಕ್ಷಣ ಐ ಸ್ಟಾರ್ಟೆಡ್ ಅಗೇನ್ ಪ್ರೊಫೆಷ್ನಲ್ ಟ್ರೈನಿಂಗ್ ಇನ್ ಕಥಕ್, ಯು ನೋ ದ ಹೈ ಲೆವೆಲ್ ಆಫ್ ಟ್ರೈನಿಂಗ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಆ್ಯಕ್ಟಿಂಗಲ್ಲಿ ಒಂಥರ ಫಾರ್ಮಲ್ ಟ್ರೈನಿಂಗ್ ಇರಬೇಕಂತ. ಸೊ ದಟ್ಸ್ ವೈ ಐ ವೆಂಟ್ ಅಬ್ರಾಡ್ ಆ್ಯಂಡ್ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ. ಬಂದ ತಕ್ಷಣ ಓಕೆ ಸರಿ ಒಂದು ಫಿಲಮ್ ಮಾಡಬೇಕಂತ. ಸೊ ದೇ ಸೆಡ್ ಬೇರೆ ಬ್ಯಾನರ್ ನಿಮಗೆ ಲಾಂಚ್ ಮಾಡೋ ಬದಲು ವೈ ಡೋಂಟ್ ವಿ ಓನ್ಲಿ ಲಾಂಚ್ ಯು ಇನ್ ಅ ಫಿಲ್ಮ್ ಅಂತ. ಸೊ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಸಜ್ನಿ. ಐ ವಾಸ್ 17 ಇಯರ್ಸ್ ಓಲ್ಡ್ ವೆನ್ ಐ ಶಾಟ್ ಫಾರ್ ದಟ್ ಫಿಲ್ಮ್ ಆ್ಯಂಡ್ ಐ ಥಿಂಕ್ ನನಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಐ ಡಿಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್, ಯುನೋ ಏನು ಫಿಲ್ಮ್ ಯಾರು ಏನು ಮಾಡ್ತಿದ್ದಾರೆ, ಐ ಡಿಂಟ್ ನೋ ಎನಿಥಿಂಗ್. ಸೊ ಇಟ್ ವಾಸ್ ಅ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಬಟ್ ಐ ವಾಸ್ ಕೈಂಡ್ ಆಫ್ ಕಾನ್ಫಿಡೆಂಟ್ ಅಂದರೆ ಫಸ್ಟ್ ಫಿಲ್ಮಲ್ಲಿ ನಾನು ಮಾಡಿದಾಗ ಎಲ್ಲರು ಹೇಳಿದ್ರು ನೀನು ಫಸ್ಟ್ ಫಿಲ್ಮ್ ಅಂತ ಗೊತ್ತೇ ಆಗ್ತಾಯಿಲ್ಲ, ದಿಸ್ ಇಸ್ ಯುವರ್ ಫಸ್ಟ್ ಫಿಲ್ಮ್ ಅಂತ. ಬಿಕಾಸ್ ಏನೋ ಒಂಥರ ಆಲ್ರೆಡಿ ಟ್ರೈನಿಂಗ್ ಇದೆ, ಆಲ್ರೆಡಿ ಲೈಕ್ ಯು ಡನ್ 5 ಫಿಲ್ಮ್ಸ್ ಅಂತ. ಬಟ್ ಐ ರಿಯಲಿ ವರ್ಕ್ಡ್ ಹಾರ್ಡ್ ಫಾರ್ ದಟ್ ಫಿಲ್ಮ್. ಯಾವತ್ತೂ ಸೆಟ್ಟಲ್ಲಿ ಓಕೆ ನಿಮ್ಮ ಹೋಮ್ ಬ್ಯಾನರ್ ಇದು ಅಂತ ಯಾವತ್ತೂ ನನಗೆ ಆ ಥರ ಟ್ರೀಟ್ ಮಾಡಿಲ್ಲ. ದೇ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ಅ ನ್ಯೂ ಕಮರ್. ನಾನು ಹೇಗೆ ಟ್ರೀಟ್ ಮಾಡಬೇಕು ಆಸ್ ಅ ನ್ಯೂ ಕಮರ್ ನನಗೆ ಆ ಟ್ರೀಟ್ಮೆಂಟ್ ಸಿಕ್ತು. ಆ್ಯಂಡ್ ಐ ವರ್ಕ್ಡ್ ರಿಯಲಿ ರಿಯಲಿ ಹಾರ್ಡ್ ಫಾರ್ ದಟ್ ಫಿಲ್ಮ್. ಟಚ್ ವುಡ್, ಅದಾದ ಆ ಫಿಲ್ಮ್ ರಿಲೀಸ್ ಆದಾಗ ಐ ಗಾಟ್ ಮೆನಿ ಆಫರ್ಸ್. ಸೊ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಸಜ್ನಿ ವಾಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೀ ಬಿಕಾಸ್ ಆಬ್ವಿಯಸ್ಲಿ ಅದು ನನ್ನ ಫಸ್ಟ್ ಫಿಲ್ಮ್. ರಜನಿ ಶುರು ಆಗೋ ಮುಂಚೆ ನಾನು ತುಂಬನೇ ಫ್ಯಾಷನ್ ಫೋಟೋಶೂಟ್ಸ್ ಮತ್ತು ಮಾಡ್ಲಿಂಗ್ ಮಾಡಿದ್ದೆ. ಪ್ರಸಾದ್ ಬಿದ್ದಪ್ಪ ಮತ್ತು ರಾಹುಲ್ ದೇವ್ ಶೆಟ್ಟಿ ಇಬ್ಬರು ತುಂಬ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು. ಅವ್ರ ಜೊತೆ ನಾನು ಕೆಲಸ ಮಾಡಿದೆ, ಎಸ್ಪೆಷಲಿ ಫಾರ್ ರ್ಯಾಂಪ್ ಶೋಸ್ ಆ್ಯಂಡ್ ಆಲ್. ಬಟ್ ನನಗೇನೋ ಒಂಥರ ಐ ವಾಸ್ ನಾಟ್ ಕಂಫರ್ಟಬಲ್ ಅಂದರೆ ನನಗೆ ಒಂಥರ ನಾನು 6 ತಿಂಗಳಿಗೆ ಮಾಡಿದೆ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ಗೆ ಮಾಡಿದೆ. ಬಟ್ ಐ ವಾಸ್ ನಾಟ್ ಕಂಫರ್ಟಬಲ್ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ, ನನಗೆ ಡ್ಯಾನ್ಸ್ ತುಂಬ ಇಷ್ಟ. ಇದು ಮಾಡೋ ಬದಲು ನಾನು ಯುನೋ ಐ ಡಿಂಟ್ ವಾಂಟ್ ಟು ಗೆಟ್ ಇನ್ ಟು ದ ಫ್ಯಾಷನ್ ಸರ್ಕಿಟ್. ಆ್ಯಂಡ್ ಎನಿವೇಸ್ ನನಗೆ ಆವಾಗ ಸ್ವಲ್ಪ ಐ ವಾಸ್ ಸ್ಲೈಟ್ಲಿ ಚಬ್ಬಿ. ಸೊ ಐ ವಾಸ್ ನೆವರ್ ಲೈಕ್ ಅ ಮಾಡಲ್, ಯುನೋ ನಾನು ಆ ಥರ ಒಂದು ಮಾಡಲ್ ಆಗಿ ಇರಲಿಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ನನಗೆ ಇರಲಿಲ್ಲ ಆ್ಯಸ್ ಅ ಮಾಡಲ್. ಸೊ ಐ ಆಲ್ವೇಸ್ ನ್ಯೂ ನನಗೆ ಆ್ಯಕ್ಟ್ ಮಾಡಬೇಕು, ಐ ನೀಡ್ ಟು ಬಿಕಮ್ ಆನ್ ಆ್ಯಕ್ಟರ್ ಬಿಕಾಸ್ ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಬಿಕಮ್. ನನಗೆ ಈ ಮಾಡ್ಲಿಂಗ್ ಸೈಡ್ಗೆ ನನಗೆ ಹೋಗೋಕ್ಕೆ ಬೇಡ. ಸೊ 6 ತಿಂಗಳು ಆದಮೇಲೆ ಐ ಇಮಿಡಿಯೇಟ್ಲಿ ಟೋಲ್ಡ್ ಮೈ ಪೇರೆಂಟ್ಸ್ ದಟ್ ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ, ನನಗೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಲೇಬೇಕು. ಸೊ ದೆನ್ ದ ಫಿಲ್ಮ್ ಯುನೋ ದೇ ಥಾಟ್ ಅಬೌಟ್ ಲಾಂಚಿಂಗ್ ಮೀ. ಸಜ್ನಿ ಆದಮೇಲೆ ನಾನು ಕೃಷ್ಣ ಮಾಡಿದೆ, ನವಗ್ರಹ ಮಾಡಿದೆ, ಕರಿ ಚಿರತೆ ಮಾಡಿದೆ, ಸ್ವಯಂವರ ಮಾಡಿದೆ, ವೆಂಕಟ ಸಂಕಟ, ಆಲ್ ದೀಸ್ ಫಿಲ್ಮ್ಸ್ ಆರ್ ವೆರಿ ಮೆಮರಬಲ್ ಟು ಮೀ. ಯಾಕಂದರೆ ಈ ಫಿಲ್ಮ್ಸ್ ಎಲ್ಲ ಮಾಡಿದ ತಕ್ಷಣ ಯೂಶ್ವಲಾಗಿ ಯುನೋ ದೇ ಸೇ ದಟ್ ಒಂದು ಫಿಲ್ಮ್ ಚೆನ್ನಾಗಿ ಹೋಗಿಲ್ಲ ಅಂದರೆ ಇನ್ನೊಂದು ಫಿಲ್ಮ್ ಸಿಗಲ್ಲ ಅಂತ. ಬಟ್ ಯುನೋ ಆಲ್ ದೀಸ್ ಫಿಲ್ಮ್ಸ್ ಆರ್ ವೆರಿ ಡಿಫ್ರೆಂಟ್ ಆ್ಯಂಡ್ ಒನ್ ಆಫ್ಟರ್ ದಿ ಅದರ್ ಐ ಗಾಟ್ ವೆರೈಟಿ ಆಫ್ ಫಿಲ್ಮ್ಸ್. ಯಾಕಂದರೆ ಎಲ್ಲ ಫಿಲ್ಮ್ಸಲ್ಲಿ ಒಂದೇ ಥರ ಕ್ಯಾರೆಕ್ಟರ್ ಮಾಡಿಲ್ಲ ನಾನು. ಐ ಡಿಡ್ ಸಜ್ನಿ, ಅದಾದಮೇಲೆ ಕಂಪ್ಲೀಟ್ ಕಾಂಟ್ರಾಸ್ಟ್ ಕೃಷ್ಣ ಮಾಡಿದೆ, ಅದರಲ್ಲಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಐ ಡಿಡ್ ಸ್ವಯಂವರ, ವೆರಿ ಫ್ಯಾಷನಬಲ್ ರೋಲ್. ದೆನ್ ಐ ಡಿಡ್ ನವಗ್ರಹ, ಒಂಥರ ಆ್ಯಕ್ಷನ್ ಫಿಲ್ಮ್ ಅದು.
So, you know, and Venkata and Sankata, of course, it was a complete comedy film. So, adu nange thumba ishta aitu. So, these films are very special to me because whatever I am today is because of my Kannada film background. ಮಧ್ಯದಲ್ಲಿ ನಾನು ಒಂದು ಫಿಲ್ಮ್ ಮಾಡಿದ್ದು, ಐ ಡಿಡ್ ಅ ಗೆಸ್ಟ್ ಅಪಿಯರೆನ್ಸ್ ಇನ್ ಅ ಫಿಲ್ಮ್ ಕಾಲ್ಡ್ ಇ ಬಂಧನ. ಆ ಫಿಲ್ಮಲ್ಲಿ ವಿಷ್ಣು ಸರ್ ಮತ್ತು ಜಯಪ್ರದಾ ಮ್ಯಾಮ್ ವಾಸ್ ಆ್ಯಕ್ಟಿಂಗ್ ಇನ್ ದ ಫಿಲ್ಮ್ ಆ್ಯಂಡ್ ವಿಜಯಲಕ್ಷ್ಮಿ ಆ್ಯಕ್ಟಿಂಗ್ ಅವರು ಇಸ್ ಅ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈನ್. ಸೊ ಅವರು ಮುಂಚೆಯಿಂದ ನನಗೆ ಗೊತ್ತು, ನನ್ನ ಫುಲ್ ಫ್ಯಾಮಿಲಿ ತುಂಬ ಪರಿಚಯ. ಸೊ ನನ್ನ ತಂದೆಗೆ ಬಂದು ಮಾತಾಡಿ, ಇಲ್ಲ ಪ್ಲೀಸ್ ಕ್ಯಾನ್ ಶಿ ಡೂ ದಿಸ್ ರೋಲ್ ಫಾರ್ ಅಸ್, ಒಂದು ಗೆಸ್ಟ್ ಅಪಿಯರೆನ್ಸ್ ಚಿಕ್ಕ ರೋಲ್ ಇದೆ ಬಟ್ ಕ್ಯಾನ್ ಶಿ ಡೂ ಇಟ್ ಫಾರ್ ಅಸ್, ಒಂದು ಸಾಂಗ್ ಇದೆ ಅಂತ. ಸೊ ಐ ಹ್ಯಾಡ್ ಜಸ್ಟ್ ಫಿನಿಶ್ಡ್ ಸಜ್ನಿ ದಟ್ ಟೈಮ್ ಆ್ಯಂಡ್ ಸರಿ ಐ ಜಸ್ಟ್ ಡಿಡ್ ಇಟ್ ಆ್ಯಸ್ ಅ ಗೆಸ್ಟ್ ಫಾರ್ ದೆಮ್ ಆ್ಯಂಡ್ ಇಟ್ ವಾಸ್ ಅ ನೈಸ್ ಫಿಲ್ಮ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನನಗೆ ಯಾಕೆ ಈ ಫಿಲ್ಮ್ ತುಂಬ ಚೆನ್ನಾಗಿತ್ತು ಅಂತ ಶೂಟಿಂಗ್ ಟೈಮಲ್ಲಿ, ಬಿಕಾಸ್ ಐ ಗಾಟ್ ಟು ವರ್ಕ್ ವಿತ್ ವಿಷ್ಣು ಸರ್, ಅನಂತ್ ನಾಗ್ ಸರ್, ಇವರೆಲ್ಲರೂ ವೆಟ್ರನ್ ಆ್ಯಕ್ಟರ್ಸ್ ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದೆಮ್. I did a song in Buddhivanta as a guest appearance and that was my first experience working with Upendra sir, and it was very nice because he was very down to earth. Nan yako munchinda ankondidde, you know, that there might be like okay nan one star anta vad feeling irutte anta, but he was very very down to earth and he was a very nice person to work with. Bari edit this na kelsa madidvi, but it was a good experience. It was in Hyderabad. ಇವಾಗ ನನ್ನ ತೆಲುಗು ಫಿಲ್ಮ್ ಇವಾಗ ರಿಲೀಸ್ ಆಗಿದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಸೊ ಐ ಆಮ್ ಗೋಯಿಂಗ್ ಟು ಬಿ ಡೂಯಿಂಗ್ ಒನ್ ಮೋರ್ ತೆಲುಗು ಫಿಲ್ಮ್ ವೆರಿ ಶಾರ್ಟ್ಲಿ ಆ್ಯಂಡ್ ಆಲ್ಸೋ ಇನ್ನೊಂದು ಫಿಲ್ಮ್ ಬರ್ತಾ ಇದೆ ನನ್ನ ಕನ್ನಡದಲ್ಲಿ, ಗೋವಾ ಅಂತ. ಆ್ಯಂಡ್ ಐ ಆಮ್ ಇನ್ ದ ಪ್ರೊಸೆಸ್ ಆಫ್ ಸೈನಿಂಗ್ ಒನ್ ಮೋರ್ ಕನ್ನಡ ಫಿಲ್ಮ್. ಸೊ ಈ ವರ್ಷ ಐ ಥಿಂಕ್ ಐಲ್ ಬಿ ಡೂಯಿಂಗ್ ಟೂ ಕನ್ನಡ ಫಿಲ್ಮ್ಸ್ ಆ್ಯಂಡ್ ಒನ್ ಮೋರ್ ತೆಲುಗು ಫಿಲ್ಮ್ ಅಪ್ ಫಾರ್ ರಿಲೀಸ್ ದಿಸ್ ಇಯರ್ ಇನ್ 2013. ಆಲ್ಸೋ ಫಿಲ್ಮ್ಸ್ ಎಲ್ಲ ಮಾಡಿದಾಗ ಮಧ್ಯದಲ್ಲಿ ಐ ಗಾಟ್ ಮೆನಿ ಆ್ಯಡ್ಸ್, ಸಾರಿ ಆ್ಯಡ್ಸ್ ಆಗಿರಲಿ, ಜ್ಯುವೆಲ್ರಿ ಆ್ಯಡ್ಸ್ ಆಗಿರಲಿ. ಸೊ ಐ ಡಿಡ್ ಮೆನಿ ಆಫ್ ದೆಮ್, ಖಜಾನ ಆಗಿರಲಿ, ಐ ಡಿಡ್ ಜಾಸ್ಕೋ, ಐ ಡಿಡ್ ವಾಟ್ ಎವರ್ ಬ್ರ್ಯಾಂಡ್ಸ್, ಮೆನಿ ಮೆನಿ ಬ್ರ್ಯಾಂಡ್ಸ್ ಐ ಡಿಡ್. ಆ್ಯಂಡ್ ಐ ಥಿಂಕ್ ಅದರಲ್ಲಿ ನನಗೆ ಕೂಡ ಒಂಥರ ಎಕ್ಸ್ಪೋಜರ್ ಕೊಡ್ತು, ಬಿಕಾಸ್ ಎಲ್ಲ ಪೋಸ್ಟರ್ಸಲ್ಲಿ, ಎಲ್ಲ ಬ್ಯಾನರ್ಸಲ್ಲಿ ಆ ಜ್ಯುವೆಲ್ರಿ ಎಲ್ಲ ಪೋಸ್ಟರ್ಸ್ ಇತ್ತು. ಸೊ ಐ ಗಾಟ್ ಮೆನಿ ಆ್ಯಡ್ಸ್ ಆಫ್ಟರ್ ದ್ಯಾಟ್. ಫೇರ್ಗೆ ನಾನು ಎರಡು ಸಲ ಪರ್ಫಾರ್ಮ್ ಮಾಡಿದ್ದೀನಿ. ಫಸ್ಟ್ ಇಯರ್ ನಾನು ತುಂಬ ನರ್ವಸ್ ಆಗಿದ್ದೆ, ಅದು 3-4 ವರ್ಷ ಮುಂಚೆ ನಾನು ಇಂಡಸ್ಟ್ರಿ ಜಸ್ಟ್ ಜಾಯ್ನ್ ಆದಾಗ, ಬಿಕಾಸ್ ಐ ವಾಸ್ ಅ ನ್ಯೂ ಕಮರ್ ದಟ್ ಟೈಮ್. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ದೆನ್. ಬಟ್ ಈ ವರ್ಷ ಕೂಡ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಐ ವಾಸ್ ವೆರಿ ಎಕ್ಸೈಟೆಡ್ ಟು ಗೆಟ್ ಅ ಪ್ಲಾಟ್ಫಾರ್ಮ್ ಲೈಕ್ ದ್ಯಾಟ್, ಆ್ಯಂಡ್ ಈ ವರ್ಷ ಇನ್ನೂ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಎಲ್ಲ ಖಂಡಿತ ನೋಡಲೇಬೇಕು. ರೀಸೆಂಟ್ ಪಿಕ್ಚರ್ಸ್ ಆ್ಯಕ್ಚುಲಿ ನಾನು ಬಾಂಬೆಯಲ್ಲಿ ತುಂಬ ಫೋಟೋಗ್ರಫರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಡಬ್ಬು ರತ್ನಾನಿ, ಅತುಲ್ ಕಸ್ಬೇಕರ್, ಮುನ್ನಾ ಎಸ್, ಜಾಯ್ ದತ್ತ, ಇವರೆಲ್ಲ ಫೋಟೋಗ್ರಫರ್ಸ್. ಒಂದು ಶೂಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಶೂಟ್ ಕಂಪೇರ್ ಮಾಡಿದಾಗ, ಬಿಕಾಸ್ ನಾನು ಫೋಟೋ ಶೂಟ್ಸ್ ಮಾಡಿದಾಗ ನನಗೆ ತುಂಬಾ ಒಂಥರ ಬೇರೆ ವೆರೈಟಿ ಇರಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಯಾಕಂದರೆ ಒಂದೇ ಥರ ತುಂಬ ರೂಟೀನ್ ಫೋಟೋಶೂಟ್ ಅಂತ ಇರಬಾರ್ದು. ಸೊ ಒನ್ಸ್ ಇನ್ 6 ಮಂತ್ಸ್ ನಾನು ಒಂದು ತುಂಬ ಚೆನ್ನಾಗಿರೋ ಫೋಟೋಶೂಟ್, ಡಿಫ್ರೆಂಟ್ ಆಗಿರೋ ಫೋಟೋಶೂಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ದ ರೀಸೆಂಟ್ ಫೋಟೋಸ್ ಹ್ಯಾವ್ ಕಮ್ ಔಟ್, ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್, ಬಿಕಾಸ್ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಚೆಕ್ ಔಟ್ ದ ಪಿಕ್ಚರ್ಸ್. ನಾನು ಚಿಕ್ಕ ವಯಸ್ಸಿದ್ದಾಗ ಮತ್ತು ನನ್ನ ಮೈ ಮಿಡಲ್ ಇಯರ್ಸ್, ಮೈ ಕಾಲೇಜ್ ಇಯರ್ಸ್, ನಂದು ಫಿಲ್ಮ್ ಕರಿಯರ್ ನಿಮ್ಮ ಜೊತೆ ಎಷ್ಟೊಂದು ಶೇರ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್ ನನ್ನ ಆಲ್ಬಮ್. ಮುಂದಿನ ವಾರ ಇನ್ನೊಬ್ಬರು ಸೆಲೆಬ್ರಿಟಿ ಬಂದು ಅವ್ರದೆಲ್ಲ ಆಲ್ಬಮ್ ತೋರಿಸ್ತಾರೆ. ಸೊ ಎಂಜಾಯ್ ಇಟ್ ಆ್ಯಂಡ್ ಟೇಕ್ ಕೇರ್.